ಪೇಮೆಂಟ್ ಮಾಡಬೇಕಾದ್ರೆ ಕಾರ್ಡ್ ಸ್ವೈಪ್ ಮಾಡುತ್ತಿದ್ದೀರಾ? ಆದ್ರೆ ಒಂದ್ ಕ್ಷಣ ಈ ಮಾತುಗಳನ್ನ ಗಮನವಿಟ್ಟು ಕೇಳಿ. ಹೌದು, ನಾನು ಹೇಳುತ್ತಿರುವುದು ನಿಜ. ನೀವು ಶಾಪಿಂಗ್ ಮಾಡಿ ಬಿಲ್ ಪೇ ಮಾಡಬೇಕಾದ್ರೆ ಕಾರ್ಡ್ ಸ್ವೈಪ್ ಮಾಡುತ್ತಿರುವಿರಾ? ಹಾಗಾದ್ರೆ ಈ ವಿಷಯವನ್ನ ನೀವು ಖಂಡಿತವಾಗಿ ತಿಳಿದುಕೊಳ್ಳಬೇಕು, ಇಲ್ಲಾಂದ್ರೆ ಮೋಸ ಹೋಗೋದಂತೂ ಖಂಡಿತ. ಸ್ಕಿಮ್ಮರ್ ಮಿಷಿನ್ ಗಳಿಂದ ಮೋಸವಾಗುವುದು, ಸ್ಕಿಮ್ಮರ್ ಮಿಷಿನ್ ಗಳು ನಾವು ಸ್ವೈಪ್ ಮಾಡುವಾಗ ಮಿಷಿನ್ ಮಾದರಿಯಲ್ಲೇ ಕಂಡು ಬರುತ್ತವೆ. ಆದ್ರೆ ಜಾಗರೂಕರಾಗಿ ಗಮನವಿಟ್ಟು ಪರಿಶೀಲಿಸಿದಾಗ ಮಾತ್ರ ಸ್ಕಿಮ್ಮರ್ ಮಿಷಿನ್ ಗಳನ್ನ ಬಹು ಸುಲಭವಾಗಿ ನಾವು ಗುರುತಿಸಿಕೊಳ್ಳಬಹುದು. ಅದು ಹೇಗೆ ಎನ್ನುವುದನ್ನ ಒಂದೊಂದಾಗಿ ನೋಡೋಣ. ಸಾಧಾರಣವಾಗಿ ನಾವು ಕಾರ್ಡ್ ಸ್ವೈಪ್ ಮಾಡುವ ಮಿಷಿನ್ ನಲ್ಲಿ ನಮ್ಮ ಕಾರ್ಡ್ ಅನ್ನ ತೂರಿದಾಗ ಅರ್ಧದಷ್ಟು ಭಾಗ ಅದು ಹೊರಗಡೆಯೇ ಇರುತ್ತದೆ. ಇದರಿಂದ ಅದು ಅಸಲಿ ಮಿಷಿನ್ ಎಂದು ನಾವು ತಿಳಿದುಕೊಳ್ಳಬೇಕು. ಸ್ಕಿಮ್ಮರ್ ಮಿಷಿನ್ ನಲ್ಲಿ ಒಂದು ವೇಳೆ ನಾವು ಆ ಕಾರ್ಡ್ ಅನ್ನ ಇಟ್ಟಾಗ ಆ ಕಾರ್ಡ್ ಸಂಪೂರ್ಣ ಭಾಗ ಒಳಗಡೆ ಹೋಗಿರುತ್ತದೆ. ಹೀಗಾಗಿ ಸ್ಕಿಮ್ಮರ್ ಮಿಷಿನ್ ಯಾವುದು, ನಿಜವಾದ ಅಸಲಿ ಮಿಷಿನ್ ಯಾವುದು ಎನ್ನುವುದನ್ನ ನಾವು ಆ ಡಿಫರೆನ್ಸ್ ಅನ್ನ ನೋಡಬಹುದು. ಒಂದು ವೇಳೆ ನೀವು ಈ ಕಾರ್ಡ್ ಇಡುವಾಗ ಅದು ಸ್ಕಿಮ್ಮರ್ ಮಿಷಿನ್ ಆಗಿದ್ರೆ ತಕ್ಷಣವೇ ಅಲರ್ಟ್ ಆಗಿ ಆ ಸ್ಕಿಮ್ಮರ್ ಮಿಷಿನ್ ಇಂದ ಕಾರ್ಡ್ ಅನ್ನ ತೆಗೆದು ಬಿಡಿ. ಅಂತಹ ಅಂಗಡಿಯವನ ಬಗ್ಗೆ ಆಗ್ಲಿ ಅಥವಾ ಆ ವ್ಯಕ್ತಿಯ ಬಗ್ಗೆ ಆಗ್ಲಿ ತಕ್ಷಣವೇ ಪೊಲೀಸರಿಗೆ ದೂರನ್ನ ನೀಡಲು ಮಾತ್ರ ಮರೆಯಬೇಡಿ. ಇನ್ನು ಎರಡನೇದು, ಸಾಧಾರಣವಾಗಿ ಕಾರ್ಡ್ ಸ್ವೈಪ್ ಮಿಷಿನ್ ಗಳಿಗೆ ಹೋಲಿಸಿದಾಗ ಸ್ಕಿಮ್ಮರ್ ಮಿಷಿನ್ ಸ್ವಲ್ಪ ಅಗಲವಾಗಿ ಇರುತ್ತದೆ. ಸ್ಕಿಮ್ಮರ್ ಮಿಷಿನ್ ಗಳಲ್ಲಿ ಕಾರ್ಡ್ ಇಟ್ಟು ಸ್ವೈಪ್ ಮಾಡಿದಾಗ ಸ್ವಲ್ಪ ಆ ಮಿಷಿನ್ ಅನ್ನ ಸ್ಕ್ರೀನ್ ಮೇಲೆ ಡಲ್ನೆಸ್ ಕಾಣಿಸುತ್ತದೆ. ಇದನ್ನ ಗಮನಿಸಿದಾಗ ಇದು ಸ್ಕಿಮ್ಮರ ಅಥವಾ ಅಸಲಿ ಸ್ವೈಪ್ ಮಿಷಿನ್ ಎನ್ನುವುದು ಗೊತ್ತಾಗುತ್ತದೆ. ಅದರ ಮೂಲಕ ನೀವು ಸ್ವಲ್ಪ ಜಾಗರೂಕರಾಗಿ ವ್ಯವಹರಿಸಬಹುದು. ಒಂದು ವೇಳೆ ಸ್ಕಿಮ್ಮರ್ ಅಂತ ಗೊತ್ತಾದ್ರೆ ಸ್ವೈಪ್ ಮಾಡಿದಾಗ ಸ್ಕ್ರೀನ್ ಡಲ್ ಆದ್ರೆ ಅದರಲ್ಲಿನ ಸಮಾಚಾರ ಕಳ್ಳತನವಾಗುತ್ತಿರುವಂತೆ ತಿಳಿಯಬೇಕು. ಅಸಲಿ ಸ್ವೈಪ್ ಮಿಷಿನ್ ನಲ್ಲಿ ನಾವು ಕಾರ್ಡ್ ಇಟ್ಟದ್ದಾದರೆ ಗ್ರೀನ್ ಲೈಟ್ ಬರುತ್ತದೆ. ಆದ್ರೆ ಸ್ಕಿಮ್ಮರ್ ಗಳಲ್ಲಿ ಈ ಗ್ರೀನ್ ಲೈಟ್ ಬೆಳಗುವುದಿಲ್ಲ. ನಮ್ಮ ಕಾರ್ಡ್ ನಲ್ಲಿ ಬ್ಯಾಲೆನ್ಸ್ ಇದ್ದು ಸ್ವೈಪ್ ಮಾಡಿದಾಗ ಎರರ್ ಗಳು ಸತತವಾಗಿ ಬರ್ತಾ ಇದ್ರೆ ಆಗ ಆ ಮಿಷಿನ್ ಅನ್ನ ಸ್ಕಿಮ್ಮರ್ ಸ್ವೈಪಿಂಗ್ ಮಿಷಿನ್ ಎಂದು ಗುರುತಿಸಬೇಕು, ಇಲ್ಲವೇ ಅದನ್ನ ಸ್ವಲ್ಪ ಅನುಮಾನಿಸಿ ನೋಡಬೇಕು. ಇದರಿಂದ ನಮ್ಮ ಕಾರ್ಡ್ ನ ಸಮಾಚಾರವು ಚೋರಿಗೆ ಗುರಿಯಾಗಬಹುದು. ಆದ್ದರಿಂದ ಸ್ವೈಪಿಂಗ್ ಮಿಷಿನ್ ಗಳಿಗೆ ಪೆನ್ ಅಂತ ಸ್ಟೈಲಸ್ ಇದ್ದರೆ ಅದು ಖಂಡಿತವಾಗಿಯೂ ಸ್ಕಿಮ್ಮರ್ ಆಗಿರುತ್ತದೆ. ಆದ್ದರಿಂದ ನೀವು ಕಾರ್ಡ್ ಸ್ವೈಪ್ ಮಾಡುವ ಮಿಷಿನ್ ಗೆ ಸ್ಟೈಲಸ್ ಇದೆಯೋ ಇಲ್ಲವೋ ಚೆಕ್ ಮಾಡಿಕೊಂಡು ಮುಂದುವರಿಯಬೇಕು. ಅದು ಸ್ಕಿಮ್ಮರ್ ಹೌದೋ ಅಲ್ಲವೋ ಗುರುತಿಸಬಹುದು. ತದನಂತರದಲ್ಲಿ ಸಂದರ್ಭಾನುಸಾರ ಜಾಗ್ರತೆಯನ್ನ ವಹಿಸಿಕೊಳ್ಳತಕ್ಕದ್ದು. ಇನ್ನು ಕಾರ್ಡ್ ಕಳ್ಳತನವಾದರೂ ಇಲ್ಲವೇ ಡುಪ್ಲಿಕೇಟ್ ಗೆ ಗುರಿಯಾದ್ರೂ ಸಹ ತಕ್ಷಣವೇ ನಿಮ್ಮ ಕಾರ್ಡ್ ಅನ್ನ ಬ್ಲಾಕ್ ಮಾಡಲು ಮರೆಯಬಾರದು. ಯಾಕಂದ್ರೆ ಸ್ಕಿಮ್ಮರ್ ಮಿಷಿನ್ ಗಳ ಮೂಲಕ ಕಾರ್ಡ್ ನಲ್ಲಿರುವ ಡೇಟಾ ಮಾತ್ರವೇ ಕಳ್ಳತನ ಮಾಡಬಹುದು, ಹಣವನ್ನ ಮಾತ್ರ ಕಳ್ಳತನ ಮಾಡಲು ಸಾಧ್ಯವಿಲ್ಲ. ನಿಮ್ಮ ಕಾರ್ಡ್ ಸ್ಕಿಮ್ಮರ್ ಆದಂತೆ ಭಾವಿಸಿದ್ರೆ ತಕ್ಷಣವೇ ಅದನ್ನ ಬ್ಲಾಕ್ ಮಾಡಿಬಿಡಿ. ಇದರಿಂದ ಆ ಕಾರ್ಡ್ ಮೂಲಕ ಜರುಗುವ ವಹಿವಾಟುಗಳಿಗೆ ಬ್ರೇಕ್ ಬೀಳುತ್ತದೆ. ಅಷ್ಟಲ್ಲದೆ ನೀವು ಕಾರ್ಡ್ ಸ್ವೈಪ್ ಮಾಡುವಾಗ ಆ ಮಿಷಿನ್ ಬಳಿಯೇ ಇದ್ದು ಉಪಸ್ಥಿತರಿದ್ದು ಜಾಗರೂಕರಾಗಿ ನೋಡಿಕೊಳ್ತಾ ಇರಬೇಕು. ಅಲ್ಲಿನ ಉದ್ಯೋಗಿಗಳಿಗಾಗಲಿ ಶಾಪಿಂಗ್ ಮಾಲ್ನ ಸಿಬ್ಬಂದಿ ವರ್ಗಕ್ಕಾಗಲಿ ಕಾರ್ಡ್ ಗಳನ್ನ ನೀಡಿ ನೀವು ಪಕ್ಕಕ್ಕೆ ಸರಿಯಬಾರದು. ಇಲ್ಲದಿದ್ದರೆ ಇದುವರೆಗೆ ತಿಳಿಸಿದ ಪ್ರಕಾರ ನಿಮ್ಮ ಕಾರ್ಡ್ಗೆ ಡುಪ್ಲಿಕೇಟ್ ತಯಾರಿ ಆಗುತ್ತದೆ. ಅದೇ ಪ್ರಕಾರ ಕಾರ್ಡ್ ಸ್ವೈಪ್ ಮಾಡಿದ ಮೇಲೆ ಬಿಲ್ ಅಮೌಂಟ್ ಹಾಗೂ ಬ್ಯಾಲೆನ್ಸ್ ಸರಿಯಾಗಿದೆಯೇ ಇಲ್ಲವೇ ಚೆಕ್ ಮಾಡಿಕೊಳ್ಳಬೇಕು. ಇನ್ನು ಕೊನೆಯದಾಗಿ ನಿಮ್ಮ ಕ್ರೆಡಿಟ್ ಕಾರ್ಡ್ಗೆ ಇನ್ಶೂರೆನ್ಸ್ ಪಾಲಿಸಿಯನ್ನು ತೆಗೆದುಕೊಳ್ಳುವುದು ಮಾತ್ರ ಮರೆಯಬಾರದು. ಯಾಕಂದ್ರೆ ಒಂದು ವೇಳೆ ಕಳ್ಳಕಾಕರರಿಂದ ದುರ್ಬಳಕೆಗೆ ಒಳಗಾದ್ರೂ ಕೂಡ ನಿಮಗೆ ಇನ್ಶೂರೆನ್ಸ್ ಲಭಿಸುತ್ತದೆ. ಇಂತಹ ಸಮಾಚಾರಗಳನ್ನ ನೀವೊಬ್ಬರೇ ತಿಳಿದುಕೊಳ್ಳದಲ್ಲದೆ ನಾಲ್ಕು ಜನರಿಗೆ ತಿಳಿಯುವಂತೆ ತಕ್ಷಣ ತಪ್ಪದೆ ಶೇರ್ ಮಾಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.